ಅಕಾಲಿಕ ಮಳೆ ಮತ್ತು ಆನೆಕಲ್ಲು ಬಿದ್ದಿರುವುದರಿಂದ ಹಿಂಗಾರು ಬೆಳೆಗಳು ಕಟಾವು ಮಾಡುವ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಅದರಲ್ಲೂ ಧಾರವಾಡ ಜಿಲ್ಲೆಯಲ್ಲಿ ಅಕಾಲಿಕ ಮಳೆ ಬಿದ್ದಿರುವುದರಿಂದ ಜೋಳ, ಕಡಲೆ, ಹತ್ತಿ, ಗೋಧಿ, ಕುಸುಬಿ, ಸಜ್ಜೆ, ತೊಗರಿ ಹಾಗೂ ಮೆಣಸಿನಕಾಯಿ ಹೀಗೆ ಹತ್ತಾರು ಹಿಂಗಾರು ಬೆಳೆಗಳು ಹಾನಿಯಾಗಿವೆ. ಇದರಿಂದ ರೈತರಿಗೆ ಬಹಳ ದೊಡ್ಡ ಪ್ರಮಾಣದ ನಷ್ಟ ಸಂಭವಿಸಿದೆ. ಬೆಳೆ ಬೆಳೆಯಲು ರೈತರು ಸಾಕಷ್ಟು ಸಾಲ ಮಾಡಿದ್ದಾರೆ, ಆದರೆ ಕೈಗೆ ಬಂದ ತುತ್ತು ಬಾಯಿಗೆ ಬರುವ ಮುನ್ನ ವರುಣನ ಅವಕೃಪೆಗೆ ಒಳಗಾಗಿದೆ. ಈ ಅಕಾಲಿಕ ಮಳೆಗಿಂತ ರೈತರಿಗೆ ಬಹಳ ದೊಡ್ಡ ತೊಂದರೆ ಆಗುತ್ತಿರುವುದರಿಂದ ರಾಜ್ಯ ಸರ್ಕಾರವು ಜಿಲ್ಲಾಧಿಕಾರಿ ಮುಖಾಂತರ ವಿಶೇಷವಾದ ಕಮಿಟಿಯನ್ನು ಮಾಡಿ ಸರ್ವೆ ಮಾಡಿ ಎಕರೆಗೆ ಸುಮಾರು 60-70 ಸಾವಿರ ರೂಪಾಯಿಗಳನ್ನು ಪರಿಹಾರ ನೀಡಬೇಕು. ಸರ್ಕಾರ ಸೂಕ್ತವಾದ ಪರಿಹಾರಧನ ಕೊಡದೇ ಇದ್ದರೆ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಬೇಕಾಗುತ್ತದೆ ಎಂದು ಕಳಸಾಬಂಡೂರಿ ರೈತ ಹೋರಾಟ ಸಮಿತಿ ಅಧ್ಯಕ್ಷ ಸಿದ್ದಣ್ಣ ತೇಜಿ ಒತ್ತಾಯಿಸಿದ್ದಾರೆ. ರಾಜ್ಯ ಸರ್ಕಾರ ರೈತರ ಕಡೆ ಕಣ್ಣ ತೆರೆದು ನೋಡಬೇಕು. ಕಾರಣ ಇವತ್ತು ಹತ್ತಿ ಬಂದಿದೆ, ಹತ್ತಿ ಬಿಡಿಸ್ಬೇಕು, ಹತ್ತಿ ಎಲ್ಲ ಒಡೆದಿದೆ. ಆದರೆ ಈಗ ಮಳೆ ಬರ್ತಾ ಇದೆ, ನಾನು ಮಳೆಯಲ್ಲೇ ಕುಂತೆ ಕೂಡ ತಮ್ಮ ಮುಖಾಂತರ ಇವತ್ತು ವಿಡಿಯೋ ಮಾಡ್ತಾ ಇದೆ. ಈ ರೀತಿ ಅಕಾಲಿಕ ಮಳೆ ಆದಾಗ ರೈತರ ಪರಿಸ್ಥಿತಿ ಏನಾಗಬೇಕು? ಇವತ್ತು ಕಡ್ಲಿ ಕಟಾಗಿ ಬಂದಿದೆ, ಜೋಳ ಕಟಾಗಿ ಬಂದಿದೆ, ಗೋಧಿ ಕಟಾಗಿ ಬಂದಿದೆ, ಹತ್ತಿ ಬಿಡಿಸ್ಬೇಕು, ಈಗ ಮಳೆ ಆಗ್ತಾ ಇದೆ, ಈಗೆಲ್ಲ ಹತ್ತಿ ಒಡೆದಿದೆ. ಸರ್ಕಾರ ಈ ಒಂದು ಹಲವಾರು 7-8 ಪಿಕ್ ಕುಸುಬಿ ಕೂಡ ಬಂದಿದೆ, ಅದು ಕೂಡ ಕಾಡಿಗೆ ಬೀಳ್ತಾ ಇದೆ, ಜಾಳ ಕೂಡ ಕಾಡಿಗೆ ಬೀಳ್ತಾ ಇದೆ. ಇಂಥ ವಿಷಯದಲ್ಲಿ ಸರ್ಕಾರ ಜಿಲ್ಲಾಧಿಕಾರಿ ತಹಸೀಲ್ದಾರ್ ಮುಖಾಂತರ ತಕ್ಷಣಕ್ಕೆ ಒಂದು ಕಮಿಟಿಯನ್ನು ರಚನೆ ಮಾಡಿ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.